ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆಗೆ ಸ್ಪಂದಿಸದ ಸಂತ್ರಸ್ತೆ, ಎಸ್ಐಟಿ ಪ್ರಶ್ನೆಗಳಿಗೆ ಸಂತ್ರಸ್ತೆ ಗೊಂದಲದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆ ಕೂಡ ಮಾಡ್ತಾ ಇದೆ. ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತಿರೋ ಮಹಿಳೆ ಮತ್ತೊಮ್ಮೆ ನಾನೇ ಹೋಗಿದ್ದು ಅಂತ ಗೊಂದಲದ ಹೇಳಿಕೆ, ಸಂತ್ರಸ್ತೆಯಿಂದ ಕ್ಷಣಕ್ಕೊಂದು ಗೊಂದಲದ ಹೇಳಿಕೆ ಕೂಡ ಕೊಡ್ತಾ ಇರುವಂಥ ನೋಡ್ತಾ ಇದ್ದೀವಿ. ಈಗಾಗಲೇ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಎಸ್ ಐ ಟಿ ವಶದಲ್ಲಿದ್ದಾರೆ, ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೂ ಪ್ರಮುಖವಾಗಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆಗೆ ಸ್ಪಂದಿಸದ ಸಂತ್ರಸ್ತೆ, ಎಸ್ಐಟಿ ಪ್ರಶ್ನೆಗಳಿಗೆ ಸಂತ್ರಸ್ತೆ ಗೊಂದಲದ ಉತ್ತರವನ್ನು ನೀಡ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಈಗಾಗಲೇ ಮಹಿಳೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರಂತೆ. ಮತ್ತೊಮ್ಮೆ ನಾನೇ ಹೋಗಿದ್ದು ಅಂತ ಗೊಂದಲದ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸಂತ್ರಸ್ತೆಯಿಂದ ಕ್ಷಣಕ್ಕೊಂದು ಗೊಂದಲದ ಹೇಳಿಕೆ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಹಾಸನದ ಅಶ್ಲೀಲ ವಿಡಿಯೋ ಕೇಸ್ ಮತ್ತು ಮಹಿಳೆ ಕಿಡ್ನಾಪ್ ಪ್ರಕರಣದ ಹಿನ್ನೆಲೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ. ಎಸ್ಐಟಿ ತಂಡ ನಿನ್ನೆ ಸಂಜೆ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ. ಆದರೆ ಈಗಾಗಲೇ ನೋಡ್ತಾ ಇದ್ದೀವಿ ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂಥದ್ದು, ಇನ್ನೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಈ ಕೇಸ್ನಲ್ಲಿ. ಈಗಾಗಲೇ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಂತ್ರಸ್ತೆ ಮಹಿಳೆ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಎಸ್ಐಟಿ ಪ್ರಶ್ನೆಗಳಿಗೆ ಸಂತ್ರಸ್ತೆ ಗೊಂದಲದ ಉತ್ತರವನ್ನು ಕೂಡ ನೀಡ್ತಾ ಇದ್ದಾರೆ. ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಮಹಿಳೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಮತ್ತೊಮ್ಮೆ ನಾನೇ ಹೋಗಿದ್ದೆ ಅಲ್ಲಿಗೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಬೆಂಡ್ರೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ಎಸ್ ಐ ಟಿ ತಂಡ ಈಗಾಗಲೇ ಸಜ್ಜಾಗಿ ನಿಂತಿದೆ ಅವರನ್ನು ಕೂಡ ವಶಕ್ಕೆ ಪಡೆಯಲು. ಆದರೆ ಯಾವಾಗ ಬರ್ತಾರೆ ಅಂತ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಇವತ್ತು ಬರ್ಬೋದು ಅಂತ ಮಾಹಿತಿ ಇತ್ತು, ಇನ್ನೂ ಕೂಡ ಬಂದಿಲ್ಲ. ಕೆ ಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆಯನ್ನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ರಕ್ಷಣೆ ಕೂಡ ಮಾಡಲಾಗಿತ್ತು. ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿ ಎಸ್ ಐ ಟಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಪ್ತ ಸಹಾಯಕನ ತೋಟದಿಂದ ಸಂತ್ರಸ್ತೆಯನ್ನು ರಕ್ಷಣೆ ಕೂಡ ಮಾಡಲಾಗಿದೆ. ಏಪ್ರಿಲ್ 29ರಂದು ಸಂತ್ರಸ್ತೆಯನ್ನು ಅವರ ಮನೆಯಿಂದ ರೇವಣ್ಣ ಸಿಬ್ಬಂದಿ ಸತೀಶ್ ಬಾಬು ಕರೆದೊಯ್ದಿದ್ರು ಅಂತ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿರುವಂತಹ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದಲ್ಲಿ ಇರಿಸಲಾಗಿತ್ತು. ಸಂತ್ರಸ್ತೆ ಮಗ ಕೆ ಆರ್ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದರು. ಸದ್ಯ ರಕ್ಷಣೆ ಮಾಡಿರುವಂತಹ ಸಂತ್ರಸ್ತೆಯನ್ನು ಎಸ್ ಐ ಟಿ ಪೊಲೀಸರು ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಸಂತ್ರಸ್ತೆ ಇಡೀ ಪ್ರಕರಣದ ಪ್ರಮುಖ ಸಾಕ್ಷಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಆದರೆ ಕ್ಷಣಕ್ಕೊಂದು ಹೇಳಿಕೆಗಳನ್ನು ಈ ಮಹಿಳೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ ಈ ಮಹಿಳೆಯನ್ನು. ಈಗಾಗಲೇ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಸಂತ್ರಸ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ನನ್ನನ್ನು ಕಿಡ್ನಾಪ್ ಯಾರೂ ಮಾಡಲಿಲ್ಲ, ಮತ್ತೊಮ್ಮೆ ನಾನೇ ಹೋಗಿದ್ದು ಅಂತ ಗೊಂದಲದ ಹೇಳಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು.